ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನನ್ನು ಒತ್ತಿ. ನಿರೀಕ್ಷೆ ಮಾಡಿರಲಿಲ್ಲ. ನಾನು ಮೊನ್ನೆ ಅವ್ರ ಕಡೆಯವರು ಮಾತನಾಡಿದ್ದೆ, 2-3 ದಿನಗಳಿದ್ದೆ. ಆಗ ಅವ್ರು ಹೇಳಿದ್ರು ಚೇತರಿಸ್ಕೊಳ್ತಾ ಇದ್ದಾರೆ, ಅವ್ರು ಹೊರಗಡೆ ಬರ್ತಾರೆ ಐಶ್ವರ್ಯದಿಂದ ಅಂತಕ್ಕಂಥ ವಿಶ್ವಾಸವನ್ನು ಹೊಂದಿದ್ದರು. ಆದರೆ ದುರ್ದೈವ ಅವರು ಐಶ್ವರ್ಯದಿಂದ ಬರಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಇವತ್ತು ಬೆಳಗಿನ ಜಾವ ನಮ್ಮನ್ನೆಲ್ಲ ಆಗಲಿಲ್ಲ. ಅವರ ಸಾವಿನಿಂದ ಕಾಂಗ್ರೆಸ್ ಪಾರ್ಟಿಗೆ ಅಪಾರವಾದಂಥ ನಷ್ಟ ಆಗಿದೆ. ಅವರೊಬ್ಬರು ಕಾಂಗ್ರೆಸ್ಸಿಗೆ ಅದರ ಐಕ್ಯತೆಗೆ ಅದರ ಒಗ್ಗಟ್ಟಿಗೆ ಒಂದು ರೀತಿ ಆಧಾರ ಸ್ತಂಭ ಆಗಿತ್ತು. ಸೋನಿಯಾ ಗಾಂಧಿಯವರಿಗೆ ಬಹಳ ದೀರ್ಘಕಾಲ ರಾಜಕೀಯ ಕಾರ್ಯದರ್ಶಿಯಾಗಿ ಅವರು ಸೋನಿಯಾ ಗಾಂಧಿಯವರಿಗೆ ಸಹಾಯ ಮಾಡ್ತಾ ಅನೇಕ ವರ್ಷಗಳ ಕಾಲ ಬಂದಿದ್ದರು. ಯಾವುದೇ ರಾಜ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರಲಿ, ಸಮಸ್ಯೆಗಳಿ, ರಾಜಕೀಯ ಸಮಸ್ಯೆಗಳಿರಲಿ, ಅದನ್ನ ಬಹಳ ಚಾಕಚಕ್ಯತೆಯಿಂದ ಬಗೆಹರಿಸತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ ಅವರಲ್ಲಿತ್ತು. ಅವರೊಬ್ಬರು ಚತುರ ರಾಜಕಾರಣಿ, ಹೆಚ್ಚು ಮುಂದುಗಡೆ ಬರದೇ ಇದ್ರೂ ಕೂಡ ಹಿಂದುಗಡೆ ಅವರ ಪಾತ್ರ ಇದೆಯಲ್ಲ ಬಹಳ ದೊಡ್ಡದಾಗಿತ್ತು. ಶಿವಕುಮಾರ್ ಅವರು ಹೇಳದಂತೆ ಬಹಳ ಜನ ರಾಜ್ಯಪಾಲರುಗಳನ್ನ, ಮುಖ್ಯಮಂತ್ರಿಗಳನ್ನ, ರಾಜ್ಯಸಭಾ ಸದಸ್ಯರನ್ನ, ಮಂತ್ರಿಗಳನ್ನ ಅವ್ರು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಅದು ಗಟ್ಟಿಯಾಗಿ ಉಳ್ಕೊಂಡು ಬಂದಿದ್ರೆ, ಒಗ್ಗಟ್ಟನ್ನು ಕಾಪಾಡ್ಕೊಂಡು ಬಂದಿದ್ರೆ, ಅಹಮದ್ ಪಟೇಲ್ ಅವರ ಪಾತ್ರ ಬಹಳ ದೊಡ್ಡದಾಗಿತ್ತು ಅಂತಕ್ಕಂಥದ್ದನ್ನ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ನನಗೆ ಅವರಿಗೆ ಪರಿಚಯ ಆದದ್ದು 2004. ಆಗ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು ಕರ್ನಾಟಕದಲ್ಲಿ. ನಾನು ಜನತಾದಳದಲ್ಲಿದ್ದೆ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು, ನಾನು ಉಪಮುಖ್ಯಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ಭೇಟಿಯಾಗಿದ್ದೆ ಅವರು. ಆಮೇಲೆ ಅವ್ರು ಭೇಟಿಯಾದದ್ದು ನಾನು 2006. ಹೇಳುದು ನಾನು ಕಾಂಗ್ರೆಸ್ ಸೇರ್ಲಿಕ್ಕೆ ಕಾರಣಕರ್ತರು ಅಹಮದ್ ಪಟೇಲ್. ನನ್ನನ್ನು ಜನತಾದಳದಿಂದ ಎಕ್ಸ್ಪೆಲ್ ಮಾಡಿ
ನಮ್ದೇ ಆದಂತಹ ಪಕ್ಷ ಕಟ್ಟಿರೋದು ಅಹಿಂದ ಸಂಘಟನೆ ಮಾಡ್ತಾ ಇತ್ತು. ಎಐಪಿಜೆಡಿ ಅಂತ ಒಂದು ಪಕ್ಷ ಕಟ್ಟಿರೋದು. ಅವರು ನನ್ನನ್ನು ಬಹಳ ದಿನಗಳ ಕಾಲ ವಾಚ್ ಮಾಡಿದ್ದಾರೆ. ತಿವಾನ್ ಅಂತ ಒಬ್ಬ ಬೆಂಗಳೂರಿನಲ್ಲಿ ಅವ್ರ ಸ್ನೇಹಿತರಿದ್ದಾರೆ, ಅವ್ರು ನನಗೂ ಸ್ನೇಹಿತರೆ. ಅವ್ರಿಗೆ ಅನೇಕ ಸಾರಿ ಹೇಳಿ ನನ್ನನ್ನು ಕರ್ಕೊಬಂದಿದ್ದೆ ಡೆಲ್ಲಿಗೆ, ಕರ್ಕೊಬಂದಿದ್ದೆ ಡೆಲ್ಲಿಗೆ ಅಂತೇಳಿ. ಒಂದ್ಸರಿ ಡೆಲ್ಲಿಗೆ ಪಿರಾನ್ ಕರ್ಕೊಂಡು ಹೋದ್ರು. ಒಂದು ಆಗ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು. ನನಗೆ ಒಂದು ಗೆಸ್ಟ್ ಹೌಸ್ನಲ್ಲಿ ಅಲ್ಲಿ ಯಾವಾಗ ಉಳ್ಕೊತಿದ್ರು ಪಿರಾನ್. ಅಲ್ಲಿಗೆ ಲಂಚ್ ಮೀಟಿಂಗು 2006 ಆ ಮೀಟಿಂಗ್ನಲ್ಲಿ ನನಗೆ ನೀವು ಇನ್ನೊಂದು ಪಕ್ಷ ಕಟ್ಕೊಂಡು ಅಹಿಂದ ಸಂಘಟನೆ ಮಾಡ್ತಾ ಇದ್ದೀರಿ, ನೀವು ಸೆಕ್ಯುಲರಿಸಮ್ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ನಾವು ಕಾಂಗ್ರೆಸ್ ಪಾರ್ಟಿನಲ್ಲಿ ಕೂಡ ಸೆಕ್ಯುಲರಿಸಮ್ನಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ, ಸೋಷಿಯಲ್ ಜಸ್ಟಿಸು ಕಾಂಗ್ರೆಸ್ನಲ್ಲೂ ಇದೆ, ನೀವು ಕೂಡ ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ, ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೋಬೇಕು? ಆಗ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ಬೆಳೀತಾ ಇತ್ತು, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡಬೇಕು ನಾವು, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಮತಗಳನ್ನು ವಿಭಜನೆ ಮಾಡಬಾರ್ದು. ಅದು ಕೋಮುವಾದಿ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಯೋಚನೆ ಮಾಡಿ ಅಂತೇಳಿ ನನಗೆ ಮೊದಲನೇ ಮೀಟಿಂಗ್ನಲ್ಲಿ ಹೇಳಿದರು. ಆಮೇಲೆ ಎರಡನೇ ಮೀಟಿಂಗ್ ಆಯಿತು. ಎರಡನೇ ಮೀಟಿಂಗ್ನಲ್ಲಿ ಕೂಡ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ, ಇವತ್ತು ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿದ್ದೀನಿ ನಿಮ್ಮ ವಿಚಾರನ, ನೀವು ಇವತ್ತು ಭೇಟಿ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಸೋನಿಯಾ ಗಾಂಧಿ ಅವ್ರ ಹತ್ರ ನನ್ನ ಕರ್ಕೊಂಡು ಹೋದರು. ಸೋನಿಯಾ ಗಾಂಧಿಯವರು ಕೂಡ ಪಾಪ ಬಹಳ ಗೌರವಯುತವಾಗಿ ನನ್ನನ್ನು ಕಂಡು ಪ್ರೀತಿಯಿಂದ ಕಾಂಗ್ರೆಸ್ ಬಂದ್ಬಿಡಿ ಅಂತ ಹೇಳಿದ್ರು. ನಾನು ಇಲ್ಲ ಬೇಡ, ಬರ್ತೀನಿ ಕಾಂಗ್ರೆಸ್ಗೆ, ಆದರೆ ಒಮ್ಮೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರನ್ನೆಲ್ಲ ಎಐಪಿಜೆಡಿ ಅವರೆಲ್ಲ ಕೇಳ್ತಿದ್ದು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಬಿಡಲಿಲ್ಲ ಇವರು, ದಿನ ಫೋನ್ ಮಾಡಿ ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಅಂತೇಳಿ ಹೇಳಿ ಅಹಮದ್ ಪಟೇಲ್ರು ಮತ್ತೆ ಸೋನಿಯಾ ಗಾಂಧಿ ಅವ್ರ ಜೊತೆ ಭೇಟಿ ಮಾಡಿಸಿ ನಾನು ಅವತ್ತು ಒಂದೇ ಕಂಡೀಷನ್ ಏನಪ್ಪ ಅವ್ರಿಗೆ ಹಾಕಿದ್ದು ಅಂತಂದರೆ, ನೀವು ಬೆಂಗಳೂರು ಬಂದು ನನ್ನನ್ನು ವೆಲ್ಕಮ್ ಮಾಡಬೇಕು ಅಂತ, ಅಷ್ಟೇ ಕಂಡೀಷನ್. ಬೆಂಗಳೂರು ಬರಬೇಕು, ಬೆಂಗಳೂರಲ್ಲಿ ಬಂದು ನನ್ನನ್ನು ವೆಲ್ಕಮ್ ಮಾಡಬೇಕು, ಮತ್ತು ನನ್ನ ಜೊತೆ ಇರ್ತಕ್ಕಂಥ 7-8 ಜನ MLAಗಳಿಗೆಲ್ಲ ಟಿಕೆಟ್ ಕೊಡಬೇಕು ಅನ್ನೋದು ಎರಡನೇ ಕಂಡೀಷನ್ಗಳಾಗಿದ್ದವು. ಪಾಪ ಸೋನಿಯಾ ಗಾಂಧಿಯವರಿಗೆ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.